ಸರಿಯಾದಂತಹ ಉತ್ತರವನ್ನೇ ಕೊಟ್ಟವರು ನೀನು. ನಿಜ, ಇದು ನಿನ್ನ ಕೊನೆಯ ಪರೀಕ್ಷೆ, ಕೊನೆಯ ಪ್ರಶ್ನೆ. ಸರಿಯಾದ ಉತ್ತರದ ನಿರೀಕ್ಷೆಯಲ್ಲಿ ನಾನಿದ್ದೇನೆ. ಈ ಪ್ರಶ್ನೆಯಲ್ಲಿ ನನ್ನ ತಲೆ ಉಂಟು. ಹೌದಯ್ಯ, ನೋಡೋಣ. ಒಂದು ವೇಳೆ ತಪ್ಪಾಯ್ತಂತಾದರೆ ಶೀರ ಸಾವಿನ ಹೋಳಾದೀತು. ನೋಡೋಣ, ತಯಾರಾಗಿರು ನನ್ನ ಪ್ರಶ್ನೆಗೆ. ಏನು ವಿಕ್ರಮಾದಿತ್ಯ, ಒಂದು ಊರಿನಲ್ಲಿ ಮಗ ಹಾಗೂ ಮಗನ ತಂದೆ ಸಂಚಾರವನ್ನೇ ಕೈಗೊಂಡರು. ಸರಿ, ಒಂದು ನದಿಯ ತಟವನ್ನ ಸೇರಿದರಂತೆ. ಆ ಸ್ಥಳದಲ್ಲಿ ಒಂದು ದೊಡ್ಡ ಹೆಜ್ಜೆ ಮತ್ತೊಂದು ಸಣ್ಣ ಹೆಜ್ಜೆ ಇರುತ್ತದೆ. ಆಗಲೇ ಅವರ ಮನಸ್ಸಿನಲ್ಲಿ ಯೋಚಿಸಿದರು, ಇದು ಹೆಣ್ಣಿನ ಹೆಜ್ಜೆ ಎಂಬ ಹಾಗೆ. ಸರಿ, ಆ ವಿಚಾರವನ್ನು ಅರಿತಂತಹ ಮಗ ಹಾಗೂ ತಂದೆ ತಂದೆಯ ಮಡದಿ ಕಳೆದುಕೊಂಡಿರುತ್ತಾನೆ. ಆತನಿಗೂ ವಧುವಿನ ಅನಿವಾರ್ಯತೆ. ಸರಿ, ಇತ್ತ ಮಗನಿಗೂ ವಧುವಿನ ಅನಿವಾರ್ಯತೆ. ಆ ಕ್ಷಣದಿಂದಾಗಿ ಆ ಹೆಜ್ಜೆಯ ಗುರುತನ್ನ ಹಿಂಬಾಲಿಸಿ ಮುಂದುವರಿಯುತ್ತಾರೆ. ಸರಿ, ಕೊನೆಯದಾಗಿ ಇಬ್ಬರಿಗೂ ಆ ಹೆಣ್ಣುಗಳು ಕಾಣುತ್ತಾರೆ. ಕಂಡಾಗ ವಿಚಿತ್ರವನ್ನು ಅವರು ಕಾಣ್ತಾರೆ. ದೊಡ್ಡ ಹೆಜ್ಜೆ ಗುರುತಿನವಳು ಮಗಳಾಗಿರ್ತಾಳೆ, ಸಣ್ಣ ಹೆಜ್ಜೆ ಗುರುತಿನವಳು ತಾಯಿಯಾಗಿರುತ್ತಾಳೆ. ತತ್ವಿರುದ್ಧವಾಗಿ ಅವರು ಮದುವೆಯನ್ನ ಹೊಂದುತ್ತಾರೆ. ತಾಯಿಯನ್ನು ಮಗ, ಮಗಳನ್ನು ತಂದೆ. ಈ ರೀತಿಯಾಗಿ ಮದುವೆಯಾದಂತಹ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಹುಟ್ಟುವಂತಹ ಮಕ್ಕಳು ಹೇಗಿರುತ್ತಾರೆ, ಅವರ ಸಂಬಂಧ ಏನು? ಪ್ರಶ್ನೆ ಸಾಧುವಾದದ್ದು. ಕೆಲವು ಪ್ರಶ್ನೆಗಳಿಗೆ ಉತ್ತರ ಇರುತ್ತದೆ, ಕೆಲವು ಪ್ರಶ್ನೆಗಳಿಗೆ ಉತ್ತರ ಇರುವುದಿಲ್ಲ. ನೀನು ಕೇಳಿದ ಈ ಪ್ರಶ್ನೆಗೆ ಪ್ರಾಮಾಣಿಕವಾಗಿ ಹೇಳುವುದಿದ್ರೆ ಉತ್ತರವೇ ಇಲ್ಲ. ಉತ್ತರವೇ ಇಲ್ಲ. ಗೊತ್ತಿದ್ದದ್ದನ್ನು ಗೊತ್ತುಂಟೆಂದು ಹೇಳುವಂತಹ ಸ್ವಭಾವ ನನ್ನದ್ದು. ಗೊತ್ತಿಲ್ಲದ್ದನ್ನು ಪ್ರಾಮಾಣಿಕವಾಗಿ ಗೊತ್ತಿಲ್ಲವೆಂದು ಹೇಳುವುದೇ ವಿಕ್ರಮಾದಿತ್ಯನ ಜೀವನ ಚರ್ಯೆ. ಹಾಗಾಗಿ ನಿನ್ನ ಈ ಪ್ರಶ್ನೆಗೆ ನನ್ನಲ್ಲಿ ಅಲ್ಲ, ನಾನು ತಿಳಿದ ಮಟ್ಟಿಗೆ ಶಾಸ್ತ್ರದಲ್ಲಿ ಉತ್ತರ ಇಲ್ಲ. ವಿಕ್ರಮಾದಿತ್ಯ, ನಿನ್ನ ಮೆಚ್ಚಿದೆ ನಾನು. ಬೇಕೆಂಬ ಹಾಗೆ ಬಲ ಉದ್ದೇಶದಿಂದಾಗಿ ನಾನು ಈ ಪ್ರಶ್ನೆಯನ್ನು ಕೇಳಿದೆ. ಅರಿತಂತಹ ನೀನು ಸರಿಯಾದಂತಹ ರೀತಿಯಲ್ಲೇ ವರ್ತಿಸಿದ್ದೀಯ. ನಿನಗೆ ತಿಳಿದದನ್ನು ಇಷ್ಟರವರೆಗೆ ನನ್ನಲ್ಲಿ ಅರುಹಿದೆ. ಆದರೆ ನಿನಗೆ ತಿಳಿಯದಂತಹ ವಿಚಾರವನ್ನು ಸ್ಪಷ್ಟವಾಗಿ ಮಂಡಿಸಿದ್ದೀಯ. ಸಂತೋಷವೇ ಆಯ್ತು. ನಿನ್ನಲ್ಲಿರುವಂತಹ ಪರಾಕ್ರಮ ಸತ್ಯ ನಿಷ್ಠೆಗೆ ನಾನು ಮೆಚ್ಚಿದ್ದೇನೆ. ಆದರೆ ನನ್ನದೊಂದು ಕಿವಿ ಮಾತುಂಟಯ್ಯ. ಏನು? ನಿನ್ನ ಶಿರವನ್ನು ನೀನು ಉಳಿಸಿಕೊಂಡಿದ್ದೀಯ. ಆದರೆ ಇಲ್ಲಿ ಶಿರ ಉಳಿದಿದೆ, ಇನ್ನೆಲ್ಲಿಯೂ ನಿನ್ನ ಶಿರ ತಕ್ಕಬಾರದು, ಶಿರ ಅಳಿದು ಹೋಗಬಾರದು. ಅದಕ್ಕೆ ಒಂದು ಕಿವಿ ಮಾತುಂಟಯ್ಯ. ಏನು? ಯಾರ ಮಾತನ್ನ ಕೇಳಿ ನೀನು ಇಲ್ಲಿಯವರೆಗೆ ಮುಂದುವರೆದಿದ್ದೀಯೋ ಆತನ ವಿಚಾರದಲ್ಲಿ ನೀನು ಸ್ವಲ್ಪ ಜಾಗೃತಿಯಿಂದ ಇರಬೇಕು. ಅಂದರೆ ಕಾಪಾಲಿ ವರ್ಗಕ್ಕೆ ಸೇರಿದಂತಹ ಮುನಿ, ಕಾಪಾಲಿಕ ಮುನಿ, ಕಾಳಿಕಾ ದೇವಿಯನ್ನ ಮೆಚ್ಚಿಸುವುದಕ್ಕಾಗಿ ವಿಶೇಷವಾದಂತಹ ಬಲ ಹೊಂದುವುದಕ್ಕಾಗಿ ಮಾಡುವಂತಹ ಯಾಗಕ್ಕೆ ನಿನ್ನ ಶಿರವನ್ನೇ ಕಡಿದು ಯಾಗಕ್ಕೆ ಅರ್ಪಿಸುವುದಕ್ಕೆ ಸಿದ್ಧರಾಗಿದ್ದಾನೆ. ಆದರೆ ನೀನು ಬದುಕಿ ಉಳಿದಿದ್ದೀಯ. ಅದರಲ್ಲಿ ಒಂದು ವಿಶೇಷತೆ ಇದೆ. ಏನು? ಶಿರವನ್ನ ಕಡಿಯುವುದರಲ್ಲಿಯೂ ಎರಡು ವಿಚಿತ್ರ ಕ್ರಮಗಳಿವೆ. ಯಾವುದು? ಅರಸು ಮಕ್ಕಳ ಶಿರವನ್ನ ಒಂದು ವೇಳೆ ಕಡಿದನೆಂದಾದರೆ 100 ಅರಸು ಮಕ್ಕಳ ಶಿರವನ್ನು ಕೊಟ್ಟ ಹಾಗೆ ಅದೇ ಒಬ್ಬ ಮುನಿಯ ಶಿರವನ್ನು ಕಡಿದನೆಂದಾದರೆ ಒಬ್ಬ ಚಕ್ರವರ್ತಿಯ ಶಿರವನ್ನು ಕೊಟ್ಟ ಹಾಗೆ. ಹಾಗಾಗಿ ನಿನ್ನನ್ನೇ ಅರ್ಪಿಸಿ 100 ಚಕ್ರವರ್ತಿಯ ಮಕ್ಕಳ ಶಿರವನ್ನು ಅರ್ಪಿಸಿದಂತಹ ಪ್ರಾಪ್ತಿ ಪಡೆಯುವುದಕ್ಕಾಗಿ ಮುಂದಾದವ. ಅರ್ಥವಾಯಿತು ಬೇತಾಳರಾಯ. ಒಬ್ಬ ಚಕ್ರವರ್ತಿಯ ಶಿರಕ್ಕೆ 100 ಅರಸು ಮಕ್ಕಳ ಶಿರ ಸಮ. ಅದೇ ಒಬ್ಬ ಮುನಿಯ ಶಿರಕ್ಕೆ ಒಬ್ಬ ಚಕ್ರವರ್ತಿಯ ಶಿರ ಸಮ. ಒಬ್ಬ ಚಕ್ರವರ್ತಿಗೆ ಒಬ್ಬ ಮಹಾಮುನಿಯ ಸತ್ವ ಉಂಟು ಅಂತ ಸೂಚಿಸಿದೆ. ಹಾಗಿದ್ರೆ ವ್ಯವಸ್ಥೆ ಬದಲಾಗಬೇಕು. ಹೌದಯ್ಯ, ಕಪಟಿಗನ ಶಿರ ಕಾಲಿಕಾಂಬೆಗೆ ಅರ್ಪಣವಾಗಬೇಕು. ಅದು ನನ್ನ ತಲೆಗೆ ಬಿಟ್ಟ ವಿಚಾರ, ಜಾಗೃತನಾಗುತ್ತೇನೆ. ಅಷ್ಟೇ ಅಲ್ಲ, ಇನ್ನು ಮುಂದಕ್ಕೆ ನಿನಗೆ ಎಂದಾದರೂ ಕಷ್ಟ ಬಂತು ಅಂತಾದ್ರೆ ಆದ್ರೆ ನನ್ನನ್ನು ನೆನೆಸು. ನಿನಗೆ ಬಂದಂತಹ ಸರ್ವ ಕಷ್ಟವನ್ನ ದೂರ ಮಾಡಿ ಕೊಡ್ತಾನೆ ಈ ಬೇತಾಳ. ಸರಿ, ಬೇತಾಳ ಅನುಗ್ರಹಕ್ಕೆ ಪಾತ್ರನಾಗಿದ್ದೇನೆ. ಶುಭವಾಗಲಿ.